ಭವಾನಿ ಸ್ಪರ್ಧಿಸುವ ವಿಚಾರ ದೇವೇಗೌಡರೇ ಮಾಡ್ತಾರೆ ನಿರ್ಧಾರ ಅಕ್ಕ ಅಖಾಡ ಕೇಳಿದರೆ ಹಳೆ ಮೈಸೂರಿನಲ್ಲಿ ದಳಕ್ಕೆ ದೊಡ್ಡ ಹೊಡೆತ ಫಿಕ್ಸ್ ಭವಾನಿ ಸ್ಪರ್ಧೆಗೆ ತಡೆ ಸಿಕ್ಕರೆ ಹೆಚ್ಚಾಗಲಿದೆ ಕುಮಾರಸ್ವಾಮಿಗೆ ಜನ ಬೆಂಬಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಆಸ್ನಾಗಿ ಬಂದ್ಬಿಟ್ರು ಪ್ರಚಾರ ಮಾಡಿಬಿಟ್ರು ಸೊ ಹೀಗೆಲ್ಲ ಚರ್ಚೆಗಳು ಬಂದರು ಹೌದು ಪ್ರಚಾರ ಮಾಡಿದ್ರು ನಾವು ನಿಲ್ತೀನಿ ಅಂತ ಕೂಡ ಹೇಳಿದ್ರು ಒಟ್ ಕೇಳಿದ್ರು ಇದು ಜೆ ಡಿ ಎಸ್ನಲ್ಲಿ ಬಹುದೊಡ್ಡ ಗೊಂದಲಕ್ಕೆ ಕಾರಣ ಆಯಿತು ಆ ಸಮುದಾಯ ಜೆ ಡಿ ಎಸ್ನ ಮಾಜಿ ಶಾಸಕ ದಿವಂಗತ ಪ್ರಕಾಶ್ ಅವರ ಪುತ್ರ ಸ್ವರೂಪಕ್ಕೆ ಇಲ್ಲಿ ಟಿಕೆಟ್ ಅನ್ನೋದು ಕುಮಾರಸ್ವಾಮಿ ಅವರು ವಾದ ಆದರೆ ಭವಾನಿ ರೇವಣ್ಣ ನಾನು ಬರಲೇಬೇಕು ಅನ್ನೋ ಹಠ ಇತ್ತ ಕಡೆ ಹಾಲಿ ಶಾಸಕ ಪ್ರೀತಂ ಗೌಡ ಪಿಯ ಪ್ರೀತಮ್ ಗೌಡ ಮಾತ್ರ ರೇವಣ್ಣ ಬಂದರೆ ಅವರ ವಿರುದ್ಧ ಐವತ್ತು ಸಾವಿರ ಲೀಡಲ್ಲಿ ಗೆಲ್ತೀನಿ ಅಂತ ಹೇಳೋದ್ರ ಮೂಲಕ ಸವಾಲು ಹಾಕಿ ಕೆಣ್ಕಿ ಕೆಣ್ಕಿ ಕಾಲು ಕೆರೆದು 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 ಕರೀತಾ ಇದ್ರು ಅಲ್ಲಿ ರೇವಣ್ಣ ಬರಲಿ ಅವರು ಶ್ರೀಮತಿ ಇರೋ ಬಂದರು ನಾನೇ ಬರ್ತೀನಿ ಅಂತ ಅಣ್ಣ ಯಾಕಪ್ಪ ನಾನೇ ಬರ್ತೀನಿ ಅಂತ ಸೊ ಆಮೇಲೆ ಬಂದ ಮೇಲೆ ಅದೇನಾಯಿತು ಬೇರೆ ಬೇರೆ ತಿರುವನ್ನು ಪಡಿತು ಉಗ್ರ ಸ್ವರೂಪವಾದಂಥ ಪ್ರತಿಭಟನೆಗಳು ಶುರುವಾದವು ಸೊ ಈಗಲೂ ಕೂಡ ಗೊಂದಲ ಕುಮಾರಸ್ವಾಮಿ ಒಪ್ಪ ಇಲ್ಲ ಸಾಮಾನ್ಯ ಕಾರ್ಯಕರ್ತ ಸ್ವರೂಪ ಟಿಕೆಟ್ ಕೊಡ್ತೀವಿ ಗೆಲ್ಸ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಭವಾನಿ ಕೇಳ್ತಾ ಇಲ್ಲ ಮಾತು ಎತ್ತಲ ಕಡೆ ಮ ನನ್ನ ಒಂದು ಹಂತಕ್ಕೆ ಯಾವ ಹಂತಕ್ಕೆ ಅಂದರೆ ಈ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಏನೊಬ್ಬ ಮಗ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಇಬ್ಬರು ಸಹ ಅವರ ತಾಯಿ ಪರ ಬ್ಯಾಟಿಂಗ್ ಇಳಿದ್ಬಿಟ್ರು ಅದು ಜೆ ಡಿ ಎಸ್ ಅಲ್ಲಿ ದೊಡ್ಡ ಗಲಾಟೆಗೆದಲಕ್ಕೆ ಕಾರಣ ಆಯಿತು ಈಗ ಈ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲಿ ಕಳೆದ ವಾರ ಸಭೆಯನ್ನು ಕರೆದು ತೀರ್ಮಾನ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಓಟಿದ್ರು ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ ಅಂತ ಆದರೆ ಅದಕ್ಕೂ ಕೂಡ ತಡೆ ಹಾಕಿದ್ರು ರೇವಣ್ಣ ಅವರು ಏ ಏಕೆ ಆಮೇಲೆ ಕುಮಾರಸ್ವಾಮಿ ಅವರು ಟಿಕೆಟ್ ವಿಚಾರವನ್ನು ದೇವೇಗೌಡರು ಫೈನಲ್ ಮಾಡ್ತಾರೆ ಅಂತ ಹೇಳಿದರು ದೇವೇಗೌಡರ ಅಂಗಳಕ್ಕೆ ಹೋಗಿದೆ ದೇವೇಗೌಡರು ಯಾವುದೂ ಗೊತ್ತಿಲ್ಲ ಅಂತೇನಿಲ್ಲ ಆದರೆ ಕುಮಾರಸ್ವಾಮಿಗೆ ಗೊತ್ತು ಭವಾನಿ ರೇವಣ್ಣ ನಿಂತರೆ ದೊಡ್ಡ ಮಟ್ಟದ ನೆಗೆಟಿವ್ ಆಗುತ್ತೆ ಯಾವ ಕಾರಣಕ್ಕೆ ನೆಗೆಟಿವ್ ಆಗುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಆಯಿತು ನಿಖಿಲ್ ಕುಮಾರಸ್ವಾಮಿ ಮಂಡ್ಯಾಗೆ ದೇವೇಗೌಡರು ತುಮಕೂರಿಗೆ ಪ್ರಜ್ವಲ್ ಆಸನಕ್ಕೆ ಅಯ್ಯೋ ದೇವರೇ ಬೇರೆ ಯಾರು ಕ್ಯಾಂಡಿಡೇಟ್ಗಳೇ ಇಲ್ಲವಾ ಇವ್ರೇನು ಇಲ್ಬೇಕಾ ತಾತಮ್ಮ ಮಕ್ಕಳೇ ರಾಜಕಾರಣ ಮಾಡ್ಬೇಕನ್ನೋ ಪ್ರಶ್ನೆ ಎದುರಾಗಿ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಯಿತು ಈಗ ಮತ್ತೊಂದು ಕಡೆ ರೇವಣ್ಣ ಅವ್ರಿಗೆಗಾಗಲೇ ಎಮ್ ಎಲ್ ಎ ಒಳೆ ಭವಾನಿ ರೇವಣ್ಣ ಮತ್ತೆ ಆಸ್ತಂಗೆ ನಿಂತ್ಕೊಂಡ್ರೆ ಈಗ ಪ್ರಜ್ವಲ್ ಎಂ ಪಿ ಇದ್ದಾರೆ ಸೂರಜ್ ಎಮ್ ಎಲ್ ಸಿ ಇದ್ದಾರೆ ಜನ ಮಾತಾಡ್ತೀವಿ ಏನು ಗುರು ದರಿದ್ರ ಈ ಥರದ ರಾಜಕಾರಣ ಬೇಕಾ ಇಷ್ಟೊಂದು ಹಬಾಪಿ ಬೇಕಾ ಅಂತ ಜನ ಮಾತಾಡ್ತಾರೆ ಅದೆಲ್ಲ ಪಾರ್ಟಿಗೆ ಒಡ್ತಾ ಆಗುತ್ತೆ ಸೈಲೆಂಟ್ ವೋಟರ್ಸ್ ಅಂತೆ ನೂರು ಜನ ವೀಕ್ಷಕರೇ ನೂರು ಜನದಲ್ಲಿ ಐವತ್ತು ಜನದಲ್ಲಿ ಇಪ್ಪತ್ತು ಜನ ಬಿಜೆಪಿ ಇಪ್ಪತ್ತು ಜನ ಕಾಂಗ್ರೆಸ್ ಹತ್ತು ಜನ ಜೆ ಡಿ ಎಸ್ ಅನ್ಬೋದು ಇನ್ನು ಐವತ್ತು ಜನ ಸೈಲೆಂಟ್ ವೋಟರ್ಸ್ ಎಲ್ಲ ಡ್ರಾಮಾಗಳನ್ನ ನೋಡ್ತಿರ್ತಾರೆ ಅವ್ರಿಗೆ ಅಸಹ್ಯ ಅನಿಸಿ ಓಟ್ನ ಒಂದು ಸೈಡ್ ಹೊಡೆದು ಬಿಸಾಕ್ತಾರೆ ಅದು ದೊಡ್ಡ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಅವರು ಆಸನ ಒಳೆನರಸೀಪುರ ನಿಂತ್ಕೊಂಡು ಆಸ್ನಕ್ಕೆ ರೇವಣ್ಣ ಅವ್ರನ್ನ ಕಳಿಸಿದ್ರು ಸಹ ಏನು ಕರೆದ್ರೆ ಬರೋದು ಬೇಡವಾ ಅಂದರೆ ಅಂಗಡ ಒಳೆ ನರಸೀಪುರ ಸಾಮಾನ್ಯ ಕಾರ್ಯಕರ್ತರು ಇದೇ ಇದೇ ಸ್ವರೂಪನ ಕರ್ಕೊಂಡು ಹೋಗ್ಬಿಟ್ಟು ಒಳೆನಸಿಪುರ ಕೊಡಬೇಕಾಗತ್ತೆ ಆಗ ಜನ ಬೇಕಾದ್ರೆ ಒಪ್ಕೊಳ್ತಾರೆ ಇಂಟರ್ ಚೇಂಜ್ ಆ ಒಳನರಸಿಪುರ ನಮ್ಮದು ಅಂಗಡಿ ಆಸನ ಕರೆದವ್ರೆ ಅಂತ ಆ ಥರ ಹೇಳ್ಕೊಂಡು ಹೋದ್ರೆ ಪಾರ್ಟಿಗೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಈಗಾಗಲೇ ಶಿವಲಿಂಗೇ ಕೊಡ್ರ್ ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಎ ಟಿ ರಾಮಸ್ವಾಮಿ ಬೇರೆ ಬೇರೆ ಕಾರಣಕ್ಕೆ ಪಾರ್ಟಿಯಿಂದ ದೂರ ಆದರೂ ಈಗ ಏ ಮಂಜು ಪಕ್ಷ ಬಂದು ಕೂತಿದ್ದಾರೆ ಅಲ್ಲೂ ಅಸಹ್ಯ ಏನು ಅಂದರೆ ಇಷ್ಟು ವರ್ಷ ದೀರ್ಘಕಾಲದ ರಾಜಕಾರಣ ಬೈದಾಡ್ಕೊಂಡು ಮಾಡಿದ್ರು ಏಮಂಜು ತೊಡೆ ದೇವೇಗೌಡ್ರು ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಅಧಿಕಾರಕ್ಕಾಗಿ ಅವರು ಈ ಪಾರ್ಟಿಗೆ ಬಂದ್ಬಿಟ್ರಿ ಬರ್ತಾ ಇದ್ದಾರೆ ಅಸಹ್ಯ ಅನ್ನುವಂಥ ರಾಜಕಾರಣದ ಮಟ್ಟ ಹೋಗ್ತಾ ಅನ್ನೋದು ಶುರುವಾಗುತ್ತೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಒಂದು ಟ್ರೆಂಡ್ ಜೆ ಡಿ ಎಸ್ ಕಾರ್ಯಕರ್ತರು ಸಹ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅಗ್ಲು ರಾತ್ರಿ ಪಕ್ಷವನ್ನು ಕಟ್ಕೊಂಡು ಅಧಿಕಾರ ತರಕ್ಕೆ ಹೋಗ್ತಾ ಇದ್ದಾರೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡೋ ವಿಚಾರ ಇದೆಯಲ್ಲ ಈಗ ಒಂದು ಮೂವತ್ತೈದ್ ನಲ್ವತ್ತು ಗೆಲ್ತೀವಿ ಅನ್ನೋ ಒಂದು ಒಳ ಹಂತದ ಆಂತರಿಕ ಕಾನ್ಫಿಡೆನ್ಸ್ ಇದೆ ಐವತ್ತು ಗೆಲ್ತೀವಿ ಅಂತ ಆದ್ರೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೆ ಅಲ್ಲಿ ಅವ್ರ ಆಸನ ನಿಂತ್ಕೊಳ್ಳಿ ಅಥವಾ ಒಳ್ಳೆ ಪರ ನಿಂತ್ಕಳ್ಳಿ ನಿಂತ ಪಕ್ಷದಲ್ಲಿ ಸೈಲೆಂಟ್ ವೋಟರ್ಸ್ ಎಗೇನ್ಸ್ಟ್ ಜೆಡಿಎಸ್ ಓಟ್ ಮಾಡ್ತಾರೆ ಹಳೆ ಮೈಸೂರು ಹೌದು ಸೊ ಇದು ದೊಡ್ಡ ಸಮಸ್ಯೆ ಇದು ಕುಮಾರಸ್ವಾಮಿ ಅವ್ರ ಗೊತ್ತು ಹಾಗಾಗಿ ಆತಂಕ ನಿಂತ್ ಬಿಟ್ರೆ ಹೌದು ಆಸೆ ಇದೆ ಇಲ್ಲ ಅಂತೇನಿಲ್ಲ ಆದರೆ ನಿಂತರೆ ಇಷ್ಟೆಲ್ಲಾ ಸಮಸ್ಯೆ ಆಗುತ್ತೆ ಅನ್ನೋದು ಇವರಿಗೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು ಹೀಗಾಗಿ ಅವರು ಬಹಳ ಅದನ್ನ ಅವಾಯ್ಡ್ ಮಾಡಕ್ ಹೋಗ್ತಿದ್ದಾರೆ ಬಟ್ ಇದೀಗ ಅದು ದೇವೇಗೌಡರ ಅಂಗಳಕ್ಕೆ ಹೋಗಿದೆ ದೇವೇಗೌಡರ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಜೆಡಿಎಸ್ ನ ಭವಿಷ್ಯ ನಿಂತಿದೆ ಏನಾರ ಜೆಡಿಎಸ್ ಇಪ್ಪತ್ ಇಪ್ಪತ್ತೈದು ದಾಟ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಸಿಂಗಲ್ ಮೆಜಾರಿಟಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಕ್ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಜೆಡಿಎಸ್ 40 ಬಂದ್ರೆ ಅತಂತ್ರ ಆಗುತ್ತೆ ಆಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಸರ್ಕಾರ ಮಾಡ್ತಾರೆ ಇವರು सेम ಆಗುತ್ತಾರೆ ಇವೇ ಲಾಜಿಕ್ ಇರೋದು ಹೌದು ಏನೇ ಮಿಷನ್ 1 2 3 ಕುಮಾರ್ ಸ್ವಾಮಿ ಹೇಳಿದರು ಸಹ ನೆವರ್ ಎವರ್ ಸಾಧ್ಯ ಇಲ್ಲ ಜೆಡಿಎಸ್ 123 ಸ್ಥಾನವನ್ನ ಕಳ್ಸೋದಿಲ್ಲ ಒಂದ 50 60ಕ್ಕೆ ಆದ್ರೆ ಜಾಸ್ತಿ ಡಿಮಂಡ್ ಮಾಡ್ಕೊಂಡು ಮಿನಿಸ್ಟರ್ ಜಾಸ್ತಿ ತಕಬಹುದು ಗಟ್ಟಿಯಾಗಿ ಉಳ್ಕೋಬಹುದು ಅನ್ನೋದು ಕುಮಾರ್ ಸ್ವಾಮಿ ಲೆಕ್ಕಾಚಾರ ಆದ್ರೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ ಅಲ್ಲಿ ಜೆಡಿಎಸ್ 25 ದಾಟಲ್ಲ ಅನ್ನೋದು ಚರ್ಚೆ ಇದೆ ಅದು ವಾಸ್ತವ ಕೂಡ ದಾಟಲ್ಲ ಒಂದ ಕಡೆ ದೇವೇಗೌಡರ ಗೀಕ ಸ್ವತಂತ್ರ ಸಂಕಷ್ಟ ಜೆ ಬಿಜೆಪಿ ಅವ್ರು ಹೇಳ್ತಿರ್ತಾರೆ ಪಂಚರತ್ನ ಯಾತ್ರೆ ಹಾಸನದಲ್ಲಿ ಪಂಚರ್ ಆಗೈತೆ ಅಂತ ಒಂದ್ ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಲ್ಲಿ ಅದು ನಿಜಕ್ಕೂ ಪಂಚರ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಟೂ ಹಂಡ್ರೆಡ್ ಪರ್ಸೆಂಟ್ ಜನಸಾಮಾನ್ಯರಿಗೆ ಅರ್ಥ ಆಗ್ತಿರುವಂತ ಈ ಲೆಕ್ಕಾಚಾರ ಅಥವಾ ಏನ್ ಕೆಮಿಸ್ಟ್ರಿ ಅಂತೀರಾ ಇದು ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಇದು ಕಡೆ ಚುನಾವಣೆ ದೇವೇಗೌಡರು ಏನಿದಾರಲ್ಲ ದೇವೇಗೌಡರು ಶಕ್ತಿಯುತವಾಗಿ ಪ್ರಚಾರ ಅವ್ರಿಗೂ ಆರೋಗ್ಯ ಸರಿ ಇಲ್ಲ ಹೌದು ಕಡೆ ಚುನಾವಣೆ ಅಂತ ಅನ್ಸುತ್ತೆ ಲೈಕ್ ಮೀನ್ಸ್ ಅಂದ್ರೆ ಅವ್ರ ಪ್ರಚಾರ ಮಾಡುವಂತ ಮತ್ತೆ ಅವ್ರ ಶಕ್ತಿತ್ವವಾಗಿರ್ತಕ್ಕಂಥ ಕಡೆ ಚುನಾವಣೆ ಈಗ್ಲೇ ನಮ್ಗೆ ಏನ್ ದಕ್ಕತ್ತದ ದಕ್ಸ್ಕೊ ಬಿಡಬೇಕು ಅಂತ ಆಮೇಲೆ ಕುಮಾರಸ್ವಾಮಿ ಇವೆಲ್ಲ ಜನ ಜನ ಕಾರ್ಯಕರ್ತ ಅಂತ ಹೋಗ್ಬಿಡ್ತಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಮನೆ ಮಠ ನೋಡೋದಿಲ್ಲ ಅವ್ರಿಗೆ ಕಾರ್ಯಕರ್ತರು ಬಹಳ ಇಂಪಾರ್ಟೆಂಟ್ ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರಿಗೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಆಗ್ಲಿ ಇದಾಗ್ಲಿ ಯಾವುದೇ ರೀತಿ ಇಷ್ಟ ಇಲ್ಲ ಗೊತ್ತಿರಲಿಲ್ಲ ನಿಮಗೆ ಅನಿತಾ ಸ್ವಾಮಿ ಅವರು ಅವರು ಹಂಗೆ ಬಂದ್ರು ಅವರು ಇದೇ ತರ ಆಟ ಮಾಡ್ಕಂಡೇ ಬಂದಿದ್ದು ಅವರೇನು ಅವ್ರೇನು ಬಂದು ನಿಂತ್ಕಳಿ ನಿಂತಳ ನೀನು ಅಂತ ಹೇಳಿಲ್ಲ ಅವ್ರೀ ಭವಾನಿ ಅವ್ರ ಟೈಪೇ ಬಂದಿತ್ತು ಆದ್ರೆ ಸ್ವಾಮಿ ಮನೇಲಿ ಇಬ್ರು ರಾಜಕೀಯ ಈಗ ಅನಿತಾ ಸ್ವಾಮಿ ಹೋಗಿದ್ದ ಜಾಗಕ್ಕೆ ಈಗ ಅವ್ರ ಮಗ ಬಂದಿತ್ತು ಆದ್ರೆ ರೇವಣ್ಣ ಏನು ರೇವಣ್ಣ ಪ್ರಜ್ವಲ್ ರೇವಣ್ಣ ಸೂರಜ್ ಮೂರ್ ಜನ ಆಗ್ಬಿಟ್ಟೈತಿ ಇವ್ರ ಮನೆ ಕೋಟೆ ಎಷ್ಟು ಎರಡಲ್ಲ ಹೌದು ಸೊ ಇವು ಚರ್ಚೆ ನೆಗೆಟಿವ್ ಯಾವ್ದಾಗತ್ತೆ ಗೊತ್ತೋರ್ಗೆ ಹಾಗಾಗಿ ಅನಿತಾ ಕುಮಾರಸ್ವಾಮಿ ಅವರೇ ಸ್ವಯಂ ಪ್ರೇರಿತ ಆಚೆ ಹೋಗ್ಬಿಟ್ಟು ಮಗನಿಗೆ ಅವಕಾಶ ಕೊಟ್ರು ಈಗಿಲ್ಲೇನೋ ನಾಲ್ಕು ಜನನೂ ಆಗ್ಬೇಕು ಅನ್ನೋದು ಇದೆಯಲ್ಲ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಬಟ್ ಈ ಹಿನ್ನೆಲೆ ಏನಾಗತ್ತೆ ಅಂತ ಕಾದ್ ನೋಡಬೇಕು ನೀವು ಹಾಸನ ಓಡಾಡ್ತಿರಲ್ಲ ನಿಮ್ಗೆ ಏನಂತಾರೆ ಜನ ಹಾಸನ ಕ್ಷೇತ್ರಕ್ಕೆ ಹೋಗಿದ್ರಲ್ಲ ಪ್ರೀತಮ್ ಗೌಡ್ರ ಪರ ಜನ ಜಾಸ್ತಿ ಒಲವನ್ನು ವ್ಯಕ್ತಪಡಿಸುತ್ತಾರೆ ಒಂದಷ್ಟು ಕಡೆ ಇನ್ನೊಂದಷ್ಟು ಕಡೆ ಜೆಡಿಎಸ್ ಒಂದು ರಿಸಲ್ಟ್ ಅನ್ನ ಮಾಡಲೇಬೇಕು ಅಂದ್ರೆ ಎಲ್ಲಾ ಒಟ್ಟಾಗಿ ಹೋಗ್ಬೇಕು ಈಗ ರೇವಣ್ಣ ಫ್ಯಾಮಿಲಿ ಬಂತು ಅಂದ್ರೆ ಇಡೀ ರಾಜ್ಯಾದ್ಯಂತ ಜನ ಹೆಂಗೆ ಒಪ್ಪಲ್ವೋ ಹಂಗೆ ಆಸನದಲ್ಲಿರೋ ಜೆ ಡಿ ಎಸ್ ಓಟ್ ಹಾಕ್ಬೇಕು ಅನ್ಕೊಳ್ಳೋರು ಕೂಡ ಒಪ್ಪಲ್ಲ ಹಾಗನ್ಬಿಟ್ಟು ಸ್ವರೂಪಿ ಕೊಟ್ಟಿದ್ ತಕ್ಷಣ ಗೆದ್ಬಿಟ್ಟು ಬೇಡ ರೇವಣ್ಣ ಅವ್ರಿಗೆ ಆಸನ ಕೊಟ್ಟರೆ ಏನಾಗುತ್ತೆ ರೇವಣ್ಣ ಅವ್ರಿಗೆ ರೇವಣ್ಣ ಅವ್ರಿಗೆ ಆಸನ ಕೊಟ್ಟರು ಕಷ್ಟ ಇದೆ ಇವ್ರಿಗೆ ಸ್ವರೂಪ್ ಕೊಟ್ರೆ ಸ್ವರೂಪ್ ಪರವಾಗಿ ಸ್ವರೂಪ್ ಹಾಸನದಲ್ಲಿರೋದು ಒಳೆನರಸಿಪುರದಲ್ಲಿರೋದು ರೇವಣ್ಣ ಅವರು ಸ್ವರೂಪಿ ಕೊಟ್ಟು ಸ್ವರೂಪ್ ಪರವಾಗಿ ಮಾಡ್ಬೇಕು ಈಗ ರೇವಣ್ಣ ಅವ್ರ ನಿಂತ ಪ್ರತಿಷ್ಠೆಯ ಹೋರಾಟ ನೀವ್ ಹೇಳೋದೇನು ಅಂದ್ರೆ ಪ್ರಕಾಶನ ತೀರ್ಕಂಡ್ ಅವ್ರ ಎಂ ಎಲ್ ಎಕ್ಸ್ ಎಂ ಎಲ್ ಎ ಹೌದು ಸ್ವರೂಪ ನನ್ನ ಮಗ ಇದ್ದಂಗೆ ಅನ್ಕೊಂಡು ಭವಾನಿ ರೇವಣ್ಣನು ಪ್ರಜೋ ಇವರು ಯಾರಪ್ಪ ರೇವಣ್ಣ ಅವರು ಸ್ವರೂಪ್ ನನ್ನ ಮಗನ ಸಮಾನ ಅವ್ನಿಗೆ ಓಟ್ ಹಾಕಿ ಅಂತ ಪ್ರಚಾರ ಮಾಡಿದ್ರೆ ಸ್ವರೂಪಕ್ಕೆ ಅವಕಾಶ ಇದೆ ಅಂತ ಅಲ್ಲ ಆಟ ಇನ್ನೂ ಬಾಕಿ ಇದೆ ಏನು ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ಓಪನ್ ಆಗಿ ಹೇಳಿಲ್ವಾ ಏನಂತ ಸ್ವರೂಪ್ ಜೊತೆ ನಾನು ಮಾತಾಡಿದ್ದೀನಿ ರಾಜಕೀಯದಲ್ಲಿ ಒಂದು ಮಾತೈತೆ ಗಾದೆ ಮಾತು ಅದೇನಪ್ಪ ಬೆಂಕಿ ಬಿದ್ದ ಮನೇಲಿ ಗಳ ಇರಿಬಾರ್ದು ಅಂತ ಹೌದು ಡಿ ಕೆ ಶಿವಕುಮಾರ್ ಸಮ್ ಟೈಮ್ ಗಳ ಇರಿಯ ಕೆಲಸ ಮಾಡ್ತಾರೆ ಓಕೆ ಒಂದು ಗಾದೆ ಮಾತಲ್ಲ ಬೆಂಕಿ ಬಿದ್ದ ಮನೇಲಿ ಗಳ ಇರಿಬಾರ್ದು ಹಂಗೆ ಅದೇ ಇರಬೇಕು ಅನ್ಕೋತೀನಿ ಅದೇ ತಪ್ಪಾರಿ ನೋಡ್ತಿದ್ದೆ ಸೊ ಗಳ ಏರಿಯಾ ಕೆಲಸ ಮಾಡ್ದಂಗೆ ಡಿ ಕೆ ಶಿವಕುಮಾರ್ ಸ್ವರೂಪ್ ಮಾತಾಡಿಲ್ಲ ಡಿ ಕೆ ಶಿವಕುಮಾರ್ ಹತ್ರ ಡಿ ಕೆ ಶಿವಕುಮಾರ್ ಮಾತಾಡಿದ್ದೀನಿ ಅಂತ ಹೇಳಿದ್ರು ಹೊರತು ಸ್ವರೂಪ್ ಮಾತಾಡಿಲ್ಲ ಇಲ್ಲ ಅದನ್ನ ಹೇಳ್ತಾರೆ ನಿಮ್ಗೆ ಡಿ ಕೆ ಶಿವಕುಮಾರ್ ಮಾತಾಡ್ತೀನಿ ಅಂತ ಅವ್ರದ್ದು ಸುಳ್ಳು ಮಾತಾಡಿಲ್ಲ ಯಾಕೆಂದ್ರೆ ಸ್ವರೂಪ್ ಹತ್ರ ನಾವು ಮಾತಾಡಿದ್ದೀವಿ ಓಕೆ ಸ್ವರೂಪ್ ಪಾಪ ಮಾತಾಡಿಲ್ಲ ಸ್ವರೂಪ್ ಫೋನ್ ಮಾಡಿಲ್ಲ ಆದ್ರೆ ಏನೋ ಡಿಸ್ಟರ್ಬ್ ಮಾಡಕ್ ಹೋಗ್ತಾವ್ರ ಜೆ ನ ಯಾರು ಕಾಂಗ್ರೆಸ್ನವರು ಇದಿಷ್ಟೇ ಸಾಕು ಭವಾನಿ ನಿಂತ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಫುಲ್ಲು ಎಲ್ಲ ಜೆ ಡಿ ಎಸ್ ಅವರು ಕರ್ಕೊಂಡೋಗಿ ಬರ್ತಾರೆ ಒಂದಷ್ಟು ಒಂದಕ್ಷಣ ಬನ್ನಿ ಹೆಂಗಿದ್ರು ಬರಲ್ಲ ನಾವೇ ನೋಡಿ ಅಂತ ಆಗ ಒಂದಕ್ಷಣ ಜಾರ್ತಾರೆ ಹೋಗ್ತಾರೆ ಸೊ ಇದೆಲ್ಲ ಕುಮಾರಸ್ವಾಮಿ ಗೊತ್ತು ಡಿ ಕೆ ಪಟ್ಟುಗಳೇನು ಗೊತ್ತು ಏನು ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ ಅವಕಾಶ ಆಗ್ಬಾರ್ದು ಅಂತ ಭವಾನಿ ಅವರು ನಿಲ್ಬೇಡಿ ಅಂತ ಹೇಳ್ತಾವ್ರೆ ಕುಮಾರಸ್ವಾಮಿ ಟಿಕೆಟ್ ಕೊಡಲ್ಲ ಬಟ್ ದೇವೇಗೌಡರು ಅಂಗ್ಲೆ ಹೋಗೈತೆ ದೇವೇಗೌಡರು ಕೊಟ್ರು ಅಂತಂದ್ರೆ ಜೆ ಡಿ ಎಸ್ ಇಪ್ಪತ್ತೈದು ದಾಟಲ್ಲ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಭವಾನಿ ರೇವಣ್ಣ ರೇವಣ್ಣ ಎಲ್ಲರೂ ಚುನಾವಣೆಗೆ ನಿಂತಾರೆ ಜೆ ಡಿ ಎಸ್ ಏನಾಗತ್ತೆ ಭವಾನಿ ರೇವಣ್ಣ ಸ್ಪರ್ಧೆ ಜೆ ಡಿ ಎಸ್ ಡ್ಯಾಮೇಜ್ ಆಗುತ್ತಾ ಇಲ್ಲ ಭವಾನಿ ರೇವಣ್ಣ ನಿಂತ್ರ ರಾಜ್ಯದಲ್ಲಿ ನೂರ ಇಪ್ಪತ್ತ್ಮೂರು ಅಧಿಕ ಅಂದರೆ ಲೈಕ್ ಇನ್ನೂ ಕೂಡ ಜನ ಬೆಂಬಲ ಜಾಸ್ತಿ ಆಗುತ್ತೆ ಜೆ ಡಿ ಎಸ್ಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ನಿಮ್ಮ ಎಲ್ಲ ಶಾಸಕ ಯಾರಾಗಬೇಕು ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮದೊಂದು ಕಳಕಳಿ ಇದೆ ಕಮಾನ್ ಈ ಬಾರಿ ಚುನಾವಣೆಯಲ್ಲಿ ದಯವಿಟ್ಟು ಯೋಗ್ಯರನ್ನು ವಿಧಾನಸೌಧದ ಮೆಟ್ಲನ್ನು ಹತ್ತಿಸಿ ಅಯೋಗ್ಯರಿಗೆ ದುಡ್ಡು ಮಾಡೋರಿಗೆ ದರೋಡೆ ಮಾಡೋರಿಗೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪಟ್ಟಿ ಮಾಡ್ಕೊಳ್ಳಿ ನಾವಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಿರ್ತೀವಿ ಪಕ್ಷವಾರು ಪಟ್ಟಿ ಮಾಡ್ಕೊಳ್ಳಿ ಸಮುದಾಯವಾರು ಪಟ್ಟಿ ಮಾಡ್ಕೊಳ್ಳಿ ಅವೆಲ್ಲವನ್ನ ಮೀರಿ ವ್ಯಕ್ತಿಯಾಗಿ ಯಾರು ಬೆಸ್ಟ್ ಅನ್ನಿಸ್ತಾರೆ ಅಂತವ್ರಿಗೆ ಓಟ್ ಮಿಸ್ಟೇಕ್ ಮಾಡಿದ್ರಿ ಸಮುದಾಯವಾರು ಪಟ್ಟಿ ಮಾಡಿ ಅಂತ ಎಲ್ಲವನ್ನ ಮೀರಿ ಆಮೇಲೆ ಪಕ್ಷದ ಅಭ್ಯರ್ಥಿಗಳು ಯಾರೋ ನೋಡಿ ಅಲ್ಲಿ ಎಲ್ಲ ಅಭ್ಯರ್ ಚುನಾವಣೆ ಕಂಟೆಸ್ಟ್ ಮಾಡಿರುವ ಅಭ್ಯರ್ಥಿಗಳಲ್ಲಿ ಯಾರು ಉತ್ತಮ ಎಸ್ ಅವನ್ ಓಟ್ ಹಾಕಿ ಪಕ್ಷ ನೋಡಿ ಓಟ್ ಹಾಕಬೇಡಿ ವ್ಯಕ್ತಿ ನೋಡೋ ಓಟ್ ಹಾಕಿ ಜಾತಿ ನೋಡ ಓಟ್ ಹಾಕ್ಬೇಡಿ ಧರ್ಮ ನೋಡೋ ಓಟ್ ಹಾಕಬೇಡಿ ಅವ್ರು ಕೊಡೋ ಹಣ ನೋಡೋ ಓಟ್ ಹಾಕ್ಬೇಡಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಅವನಿಗೆ ತಾಕತ್ತಿದೆ ಯೋಗ್ಯತೆ ಇದೆ ಅಂದ್ರೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ